ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವೇದಿಕ್ ರೂಟ್ಸ್ ಲಕ್ಷ್ಮೀ ಗಂಗರಾಜು ಮಾತಾಡ್ತಾ ಇರೋದು. ಈ ದಿನ ನಾನು ಯಾವ ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ ಅಂದರೆ, ಶ್ರಾವಣ ಶುಕ್ರವಾರದ ಹಾಡಿನ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಇದನ್ನು ಸಂಪತ್ತು ಶುಕ್ರವಾರ ಹಾಡು ಅಂತ ಹೇಳ್ತಾರೆ, ಅಥವಾ ಶ್ರಾವಣ ಮಾಸದ ಐದು ಶುಕ್ರವಾರದ ಹಾಡು ಅಂತ ಕೂಡ ಕರೀತಾರೆ. ಇದನ್ನು ಅಂದರೆ ಈ ಐದು ಶುಕ್ರವಾರದ ಹಾಡನ್ನು ರಚನೆ ಮಾಡಿರೋರು ಹರಪನಹಳ್ಳಿ ಭೀಮವ್ವ. ಇವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುತ್ತಲ್ವಾ ಶುಕ್ರವಾರಗಳು, ಮುತ್ತೈದೆಯರು ಈ ಹಾಡನ್ನು ಹೇಳೋದು ನಮಗೆ ಒಂದು ಮೂರ್ನಾಲ್ಕು ತಲೆಮಾರಿನಿಂದ ನಾವು ಕೇಳಿದ್ದೀವಿ. ಮನೆ ಮನೆಯಲ್ಲೂ ಶ್ರಾವಣ ಮಾಸ ಬಂತು ಅಂದರೆ ಸಾಕು, ಐದು ಶುಕ್ರವಾರದ ಹಾಡನ್ನು ಹೇಳೋದು ಒಂದು ಸಂಪ್ರದಾಯ. ಹೌದು, ಯಾಕೆ ಈ ಶ್ರಾವಣ ಮಾಸದ ಐದು ಶುಕ್ರವಾರದ ಹಾಡನ್ನು ಹೇಳಬೇಕು ಅಂತ ಹೇಳಿದ್ರೆ, ಅದ್ರ ಇನ್ನೊಂದು ಹೆಸರೇನು ಹೇಳಿದೆ ಆವಾಗಲೇ, ಸಂಪತ್ತು ಶುಕ್ರವಾರದ ಹಾಡು. ಯಾಕಂದರೆ ಇದು ಸಂಪತ್ತು ಕೊಡುವಂಥ ಹಾಡು, ಅದಕ್ಕೆ ನಾವು ಶ್ರಾವಣ ಶುಕ್ರವಾರದ ದಿವಸ ಹಾಡಬೇಕು ಅಂತ ಹೇಳೋದು. ಮತ್ತು ಈ ಶ್ರಾವಣ ಶುಕ್ರವಾರದ ಐದು ಶುಕ್ರವಾರದ ಹಾಡು ಅಥವಾ ಸಂಪತ್ತು ಶುಕ್ರವಾರದ ಹಾಡನ್ನು ಯಾವಾಗ ಹಾಡಬೇಕು, ಯಾರು ಹಾಡಬೇಕು ಅಂತ ಹೇಳಿದ್ರೆ, ಸುಮಂಗಲಿಯರು ಈ ಹಾಡನ್ನು ಹೇಳಿದ್ರೆ ಬಹಳ ಒಳ್ಳೆಯದು. ಮತ್ತು ಶುಕ್ರವಾರದ ಸಾಯಂಕಾಲದ ಸಮಯದಲ್ಲಿ, ಅಂದರೆ ಗೋಧೂಳಿ ಸಮಯ ಅಂತ ಹೇಳ್ತಾರಲ್ಲ, ಇದು ಬಹಳ ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಮತ್ತು ಈ ಹಾಡಲ್ಲಿ ಏನಿದೆ ಅಂತ ಹೇಳಲಿಕ್ಕೆ ಹೋದರೆ, ಒಂದು ಲಕ್ಷ್ಮಿಯ ಬಗ್ಗೆ, ಅಂದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು, ಯಾಕೆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಬರೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಹೋದರೆ, ಈ ಶ್ರಾವಣ ಮಾಸದ ಈ ಐದು ಶುಕ್ರವಾರದ ಹಾಡಲ್ಲಿ ಎಲ್ಲವೂ ಕೂಡ ಅಡಗಿರುತ್ತೆ. ಅಂದರೆ ಒಂದು ಬಡವ ಬ್ರಾಹ್ಮಣ ಒಂದು ಪಟ್ಟಣದಲ್ಲಿದ್ದ, ಮಡದಿ ಮಕ್ಕಳ ಸಹಿತವಾಗಿ ಒಂದು ಕಷ್ಟಪಟ್ಟು ಬದುಕ್ತಾ ಇದ್ದ. ಅಂದರೆ ನಾಲ್ಕು ಮಂದಿ ಗಂಡು ಮಕ್ಕಳು, ನಾಲ್ಕು ಜನ ಸೊಸೆದಿರು, ಅವರ ಮಕ್ಕಳು ಅಂದರೆ ಹಸುಗೂಸುಗಳು, ಅಂದರೆ ಒಂದು ಚಿಕ್ಕ ಮಗುವಿಂದ ದೊಡ್ಡ ಮಗುವಿಂದ ತೊಟ್ಟಲು ಮಗುವರೆಗೂ ಮನೆ ತುಂಬ ಮಕ್ಕಳು. ಆ ಹಸಿದ ಮಕ್ಕಳಿಗೆ ಹಾಲು ಮೊಸರು ಏನೂ ಇಲ್ಲ, ಆದರೆ ಅವರಲ್ಲಿದ್ದೇನು ಅತಿ ಗುಣವಂತರು, ಅಂದರೆ ಗುಣಕ್ಕೆ ಕೊರತೆನೇ ಇರಲಿಲ್ಲ ಅವರಿಗೆ. ಅಂದರೆ ಒಂದು ಬಡತನ ಬಿಟ್ಟರೆ ಅವರು ವ್ರತ ನೇಮ ನಿಷ್ಠೆ ಅತಿ ಗುಣವಂತರು, ಈ ರೀತಿ ಅವ್ರಿಗೆ ಯಾವುದಕ್ಕೂ ಬಡತನನೇ ಇರಲಿಲ್ಲ ಅಂತ ಹೇಳ್ಬೋದು. ಈ ರೀತಿ ಇದ್ದಾಗ ಒಂದು ಮನೆ ಮುಂದೆ ರಂಗೋಲೆ ತೋರಣ ಕಟ್ಟಿ ಒಂದು ಪೂಜೆ ಮಾಡ್ತಾ ಇರೋದನ್ನು ಒಂದು ಆ ಮನೆಯ ಯಜಮಾನ ನೋಡ್ದ. ಅಲ್ಲಿ ಹೋಗ್ಬಿಟ್ಟು ಕೇಳ್ದ, ಏನಿದು, ಏನು ಪೂಜೆ ಮಾಡ್ತಿದ್ದೀರಾ, ಏನಕ್ಕೋಸ್ಕರ ಅಂತ ಕೇಳಿದಾಗ ಆ ಮನೆಯವ್ರು ಹೇಳಿದ್ರು, ಶ್ರಾವಣ ಮಾಸದ ಸಂಪತ್ತು ಶುಕ್ರವಾರ ಈ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅವನು ಹೌದಾ, ಮತ್ತು ಪೂಜೆ ಹೇಗೆ ಮಾಡಬೇಕು ಏನು ಅಂತ ಕೇಳಿದ್ರು. ಆವಾಗ ಅವರೆಲ್ಲ ಬರ್ಕೊಡ್ತಾರೆ. ಆವಾಗ ಅವ್ರೆಲ್ಲ ಬರ್ಕೊಟ್ಟಿದ್ದನ್ನು ತೊಗೊಂಡು ಬಂದು ಅವನು ಹೆಂಡತಿಗೆ ಹೇಳ್ತಾನೆ, ನೋಡು ಈ ಪೂಜೆ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತಂತೆ, ಮತ್ತು ನಾವು ಪೂಜೆ ಮಾಡೋದು ಮುಖ್ಯ ಅಲ್ಲ, ನಾವು ಹಬ್ಬದ ಊಟ, ಅಂದರೆ ಒಬ್ಬ ಬ್ರಾಹ್ಮಣ ಮುತ್ತೈದೆಗೆ ಹಬ್ಬದ ಊಟವನ್ನು ಬಡಿಸ್ಬೇಕು, ಆದ್ದರಿಂದ ಮಾಡೋಣ ಅಂತ ಮಾತಾಡ್ಕೊಳ್ತಾರೆ ಮನೇಲಿ. ಅಂದರೆ ಮನೆ ಯಜಮಾನ, ಹೆಂಡತಿ, ಮಕ್ಕಳು, ಸೊಸೆದಿರು ಎಲ್ಲ ಒಟ್ಟಾಗಿ ಸುಖ ಶಾಂತಿ ನೆಮ್ಮದಿ, ಈ ರೀತಿ ಅಂದರೆ ಹಣ ಒಂದು ಬಿಟ್ಟರೆ ಎಲ್ಲವೂ ಅವ್ರ ಮನೇಲಿ ತುಂಬಿ ತುಳುಕಾಡ್ತಾ ಇತ್ತು. ಮತ್ತು ಚಿಕ್ಕ ಸೊಸೆ ಏನು ಮಾಡಿದ್ಲು, ಕೈಯಲ್ಲಿ ಕುಂಕುಮ ತಗೊಂಡು ದಾರಿಲಿ ಹೋಗ್ತಾ ಇದ್ಲು. ಅಂದರೆ ಏನಕ್ಕೆ, ಮೊದಲನೇ ಕಾಲದಲ್ಲಿ ಹೇಗೆ ಅಂದರೆ ಕುಂಕುಮಕ್ಕೆ ಕರಿತೀವಿ ಅಂದರೆ, ನಾವಿವಾಗ ಮನೆ ಮನೆಗೆ ಹೋಗಿ ಬನ್ನಿ ನಮ್ಮ ಮನೆ ಕುಂಕುಮಕ್ಕೆ ಅಂತ ಕರಿತೀವಲ್ಲ, ಆ ರೀತಿ ಇಲ್ಲದೇನೆ ಏನಿತ್ತು ಅಂದರೆ, ನಮ್ಮ ಮನೆಯಿಂದ ಕುಂಕುಮ ತೊಗೊಂಡೋಗಿ ಅವ್ರ ಮನೆಯಲ್ಲಿ ಕುಂಕುಮ ಕೊಟ್ಟು ನಮ್ಮ ಮನೆಗೆ ಕುಂಕುಮಕ್ಕೆ ಬನ್ನಿ ಅಂತ ಕರೆಯೋ ಪದ್ಧತಿ ಇತ್ತು. ಆ ರೀತಿ ಚಿಕ್ಕ ಸೊಸೆ ಅವಳು ಕುಂಕುಮ ಇಟ್ಕೊಂಡು ದಾರಿಲಿ ನಡ್ಕೊಂಡು ಹೋಗ್ತಾಳೆ. ಒಂದು ಮುತ್ತೈದೆ, ಅಂದರೆ ಒಂದು ಲಕ್ಷಣವಾಗಿರುವಂಥ ಮುತ್ತೈದೆ ಬಂದು, ಏನು ಬೇಕು ನಿಮಗೆ ಅಂತ ಕೇಳ್ತಾಳೆ. ಹೀಗೆ ಕರಿಯಕ್ಕೆ ಮಾಡ್ತಿದ್ದೀನಿ ಅಂದರೆ, ಯಾಕೆ ಯಾರನ್ನೇ ಹುಡುಕ್ತಾ ಇದ್ದೀಯಾ, ನಾನೇ ಇಲ್ವಾ, ಕೊಡು ಅಂತ ಕೇಳ್ತಾಳೆ ಮುತ್ತೈದೆ. ಅಷ್ಟು ಚೆನ್ನಾಗಿರೋ ಮುತ್ತೈದೆ, ಲಕ್ಷಣವಾದ ಮುತ್ತೈದೆ ಕೇಳಿದ್ರೆ ಯಾಕೆ ಬೇಡ ಅನ್ಬಂದ್ಬಿಟ್ಟು, ಯಾರಾದರೂ ಪರವಾಗಿಲ್ಲಮ್ಮ ಬಾ ಅಂತ ಕರೆದ್ಬಿಟ್ಟು ಅತ್ತೆಗೆ ಬಂದು ಹೇಳ್ತಾಳೆ. ಹಿಂಗೆ ಬರ್ತಾರೆ ಅಂತೆಲ್ಲ,
ಎಲ್ಲರೂ ಖುಷಿ ಖುಷಿಯಿಂದ ನಾಳೆ ಬರ್ತಾರೆ ಅಂತ ಮನೆಯೆಲ್ಲ ರೆಡಿ ಮಾಡಿ ಹಬ್ಬದ ಊಟ ಮಾಡಿ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ ಕಾಯ್ಕೊಂಡಿದ್ದಾರೆ. ಹೊತ್ತಾಯಿತು, ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಹೊತ್ತು ಮುಳುಗ್ತಾ ಇದೆ. ಮುತ್ತೈದೆ ಬರಲೇ ಇಲ್ಲ. ಆಮೇಲೆ ಗಂಡ ಹೆಂಡ್ರು ಏನು ಮಾಡಿದ್ರು, ಏನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅವ್ರು ಯಾರೂ ಬೇಜಾರು ಮಾಡ್ಕೊಂಡಿಲ್ಲ, ಮನೇಲಿ ಕೋಪ ಮಾಡ್ಕೊಂಡಿಲ್ಲ, ಬರಲಿಲ್ಲ ಅಂತ ಜಗಳ ಮಾಡ್ಕೊಂಡಿಲ್ಲ. ಎಲ್ಲರೂ ಆಯಿತು ನೋಡೋಣ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಇದ್ದರು. ಮತ್ತು ಎರಡನೇ ಶುಕ್ರವಾರ ಇನ್ನೊಂದು ಸೊಸೆ ಹೊರಟ್ಲು. ಇನ್ನೊಂದು ಸೊಸೆ ಆ ರೋಡ್ ಬೇಡ, ಇನ್ನೊಂದು ರೋಡಲ್ಲಿ ಹೋಗೋಣ ಅಂತ ಹೋಗ್ತಾಳೆ. ಅಲ್ಲೂ ಕೂಡ ಲಕ್ಷ್ಮೀದೇವಿ ಒಂದು ಮುತ್ತೈದೆ ರೂಪದಲ್ಲಿ ಬಂದು, ಯಾಕಮ್ಮ ನಾನೇ ಇಲ್ವಾ ಕೊಡು ಅಂತ ಕೇಳಿದ್ಲು. ಆವಾಗ ಆಯಿತು ಅಂದ್ಬಿಟ್ಟು ಮತ್ತೆ ಕೊಟ್ಲು, ಕುಂಕುಮ ಕೊಟ್ಬಿಟ್ಟು ಬಂದು ಅತ್ತೆಗೆಲ್ಲ ಹೇಳ್ತಾಳೆ ಬರ್ತಾರೆ ಅಂತ. ಆಮೇಲೆ ನೋಡಿದ್ರೆ ಇದೇ ರೀತಿ ಸೇಮು, ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಬರಲೇ ಇಲ್ಲ. ತಿರ್ಗಾ ಮೂರನೇ ವಾರ ಮುತ್ತೈದೆಗೇನು ಮಾಡೋಣ ಅಂದ್ಬಿಟ್ಟು ಅವಾಗೆಲ್ಲ ಮನೇಲಿ ಕೂತ್ಕೊಂಡು ಮಾತಾಡಿ ಇನ್ನೊಂದು ಸೊಸೆ ಹೊರಟ್ಲು. ಇನ್ನೊಂದು ಸೊಸೆನೂ ಓದ್ಲು. ಮತ್ತೆ ಲಕ್ಷ್ಮೀ ದೇವಿ ಏನು ಮಾಡಿದ್ಲು, ಮತ್ತೆ ಯಾಕಮ್ಮ ಯಾರಿಗೆ ಕೊಡ್ತಿದ್ಯಾ ನನಗೆ ಕೊಡು ಅಂತ ಕೇಳಿದ್ಲು. ಆಯಿತು ಯಾರಾದ್ರೇನು ಮುತ್ತೈದೆ ಬೇಕಷ್ಟೇ ನಮಗೆ ಅಂದ್ಬಿಟ್ಟು ಕೊಡ್ತಾಳೆ ಕುಂಕುಮ. ಆಮೇಲೆ ಈ ರೀತಿ ಎರಡು ವಾರ ಆಯಿತು, ಮೂರು ವಾರ ಆಯಿತು, ಬರಲೇ ಇಲ್ಲ. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಎಲ್ಲರೂ ಜಸ್ಟ್ ಯೋಚನೆ ಮಾಡ್ತಾರೆ ಹೊರತು ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಇಲ್ಲ, ಗುದ್ದಾಟ ಇಲ್ಲ, ಸಂಕಟ ಇಲ್ಲ, ಒಂದು ಯಾವುದನ್ನು ಇಟ್ಕೊಳ್ಳದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರಷ್ಟೆ. ಆಮೇಲೆ ಇನ್ನೊಂದು ಶುಕ್ರವಾರ ಇನ್ನೊಂದು ಸೊಸೆ ಹೋಗಿ ಇನ್ನೊಂದು ಮುತ್ತೈದೆ ಹುಡ್ಕೋಣ ಅಂತ ಹೋದರೆ ಮತ್ತೆ ಲಕ್ಷ್ಮೀ ದೇವಿ ಮತ್ತೆ ಬಂದ್ಲು. ಮತ್ತೆ ಕೇಳಿಬಿಟ್ಟು ಅವಾಗ ಕೇಳ್ತಾಳೆ ಆ ಸೊಸೆ, ಅಮ್ಮ ನಿಶ್ಚಯವಾಗಿ ಬರ್ತೀಯ ಅಮ್ಮ, ನಮ್ಮ ಮನೇಲಿ ಈ ರೀತಿ ಹಿಂಗೆಲ್ಲ ಆಗೋಗ್ಬಿಡ್ತು, ಬರಲೇ ಇಲ್ವಲ್ಲಮ್ಮ ಅಂತ. ಆಮೇಲೆ ಲಕ್ಷ್ಮೀ ದೇವಿ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಸೇಮ್ ಅದೇ ರಿಪೀಟು, ಲಕ್ಷ್ಮೀ ದೇವಿ ಬರಲೇ ಇಲ್ಲ. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಮನೆಯವರೆಲ್ಲ ಯೋಚನೆ ಮಾಡಿ ತಿರ್ಗಾ ಏನು ಮಾಡೋಕ್ಕಾಗುತ್ತೆ ಆಗಲಿ ಅಂದ್ಬಿಟ್ಟು ಐದನೇ ವಾರ ಅವನು ಇವನು ಹೇಳ್ತಾನೆ, ಮನೆ ಯಜಮಾನ ಹೆಂಡ್ತೀನಿ ಕರೆದ್ಬಿಟ್ಟು ಹೋಗು ನೀನೇ ಕರೆದ್ಬಿಟ್ಟು ಬಾ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಹೆಂಡ್ತಿ ಹೋಗ್ತಾಳೆ ಕರಿಯಕ್ಕೆ. ಕರೆದು ಈ ರೀತಿ ಇದೇ ರೀತಿ ಹೋಗ್ತಾ ಹೋಗ್ತಾ ಮತ್ತೆ ಲಕ್ಷ್ಮೀ ದೇವಿ ಎದ್ದು ಬರ್ತಾಳೆ. ಅಡ್ಡ ಬಂದ್ಬಿಟ್ಟು ನನಗೆ ಕೊಡು ನನಗೆ ಕೊಡು ಅಂತ ಕೇಳ್ತಾಳೆ. ಆವಾಗ ಅತ್ತೆ ಇರ್ತಾಳಲ್ಲ ಅವಳೇನು ಮಾಡ್ತಾಳೆ, ನಮ್ಮ ಮನೆಗೆ ಬರ್ತೀಯ ಅಂದರೆ ನಮಗೆ ಖುಷಿನೇ ನಮ್ಮ ಬಾಮ್ಮ ಅಂದ್ಬಿಟ್ಟು ಕರೆದು ಒಂದು ಇದರಿಂದ ಅಂದರೆ ಒಂದು ಮರ್ಯಾದೆಯಿಂದ ಒಂದು ಖುಷಿಯಿಂದ ಎಲ್ಲ ಕರೆದು ಬಾಮ್ಮ ಅಂತ ಎಲ್ಲ ಹೇಳಿ ಬರ್ತಾಳೆ. ಆಮೇಲೆ ನೋಡಿದ್ರೆ ಲಕ್ಷ್ಮೀ ದೇವಿ ಹೆಜ್ಜೆ ಇಡ್ತಾಳೆ, ಆ ಮನೆ ಎಲ್ಲ ಒಂದು ಫುಲ್ಲು ಒಂದು ಅಮರಾವತಿ ಪಟ್ಟಣ ಇದ್ದಂಗೆ ಆಗಿಬಿಡುತ್ತೆ. ಅಂದರೆ ಅಷ್ಟು ಲಕ್ಷ್ಮೀ ನಡ್ಕೊಂಬರ್ತಾ ಇದ್ದರೆ ಆ ಮನೆ ಸುತ್ತಮುತ್ತ ಒಂದು ಆ ಬಡವನ ಮಡದಿ ಒಂದು ಹಳೆ ವಸ್ತ್ರ ಹಾಕ್ಕೊಂಡಿದ್ರೆ ಅದೆಲ್ಲ ಪೀತಾಂಬರ ಆಗೋಗ್ಬಿಡುತ್ತೆ. ಈ ರೀತಿ ಒಂದೊಂದು 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 ಚೇಂಜ್ ಆಗಿಬಿಡುತ್ತೆ. ಲಕ್ಷ್ಮೀ ದೇವಿ ತಕ್ಕಂಥ ಮನೆಯಲ್ಲಿ ಹೊಕ್ಕಿಬಿಟ್ಟು ದೇವ್ರ ಮನೇಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಅಂದರೆ ಅದರ ಅರ್ಥ ಏನು, ಅವ್ರ ಮನೇಲಿ ಲಕ್ಷ್ಮೀನ ಬಿಟ್ಟು ಹೋಗೋದೇ ಇಲ್ಲ, ದೇವ್ರ ಮನೇಲಿ ಹೋಗಿ ಕೂತ್ಕೊಂಡ್ಬಿಟ್ಲು ಅಂದರೆ ಇನ್ನೇನೂ ಇಲ್ಲ. ಆಮೇಲೆ ಈ ರೀತಿ ನಾಲ್ಕು ಮಂದಿ ಸೊಸೆದಿರು ಬರ್ತಾರೆ, ಅವರೂ ಅಷ್ಟೇ ಅಯ್ಯೋ ಯಾವ ಪುಣ್ಯನೋ ಏನೋ ಅಂದ್ಬಿಟ್ಟು ಸಂತೋಷ ಪಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ಲಕ್ಷ್ಮಿಗೆ ಒಂದು ಎಲ್ಲವನ್ನ ಒಂದು ಪಂಚೋಪಚಾರ ಪೂಜೆ ಇರ್ಬೋದು ಈ ರೀತಿ ಎಲ್ಲ ಮಾಡಿ ಒಂದು ಬಡವರ ಮನೆಗೆ ಭಾಗ್ಯ ಲಕ್ಷ್ಮಿ ಬಂದ್ಲು ಅನ್ನೋ ಥರ ಆಗಿದ ತಕ್ಷಣ ಅವ್ರ ಮನೇಲಿ ಸಕಲ ಸಂಪತ್ತು ಕುಣಿದಾಡುತ್ತೆ. ಮತ್ತು ಲಕ್ಷ್ಮಿ ಅವರ ತಲೆಮಾರಲ್ಲಿ ಬಿಟ್ಟು ಹೋಗೋದೇ ಇಲ್ಲ ಅನ್ನುವಂಥ ಅರ್ಥ ಈ ಕಥೆಯಲ್ಲಿ ಅಡಗಿರುತ್ತೆ. ಮತ್ತು ಈ ಕಥೆಯನ್ನು ಕೇಳಿದ್ವಿ, ಕೇಳೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲ ಒಂದು ಚೆನ್ನಾಗೇ ಅನಿಸುತ್ತೆ. ಆದರೆ ಈ ಕಥೆಯಲ್ಲಿ ನಾವು ಏನು ತಿಳ್ಕೋಬೇಕು ಅಂತಂದರೆ, ಆ ಮನೆಯಲ್ಲಿ ಅತಿ ಗುಣವಂತರು ಗತಿ ಇಲ್ಲ ಗ್ರಾಸಕ್ಕೆ ಅಂತ ಬರುತ್ತೆ ಮೊದಲನೇ ಲೈನು. ಗ್ರಾಸ ಅಂದರೆ ಫುಡ್ಡು. ಅತಿ ಗುಣವಂತರು ಅಂದರೆ ಅವ್ರ ಗುಣ ಒಳ್ಳೆಯವರು ಅಂತಲ್ಲ, ಅಂದರೆ ಅತೀ ಒಳ್ಳೆಯವರು ಅಂತ, ಅಷ್ಟು ಗುಣವಂತರು ಅಂತ. ಅಂದರೆ ಅಷ್ಟು ವರ್ಡೇ ಫಸ್ಟ್ ವರ್ಡೇ ಅದು ಬರುತ್ತೆ. ಅಂತಹ ಗುಣವಂತರ ಮನೆಯಲ್ಲಿ ಬಡತನ ಇತ್ತು ನಿಜ,
ಅದೇನಕ್ಕಿತ್ತು ಅದೆಲ್ಲ ಇಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ. ಆದರೆ ಲಕ್ಷ್ಮೀ ದೇವಿ ಏನು ಮಾಡ್ತಾಳೆ, ಮೊದಲನೇ ವಾರ, ಎರಡನೇ ವಾರ, ಮೂರನೇ ವಾರ, ನಾಲ್ಕನೇ ವಾರ, ನಾಲ್ಕು ಸೊಸೈದಿರು ಕರೆದಾಗ ಟೆಸ್ಟ್ ಮಾಡ್ತಾಳೆ. ನಾಲ್ಕು ವಾರನೂ ನಾನು ಬಂದಿಲ್ಲ ಅಂದರೆ ಇವರಿಗೆ ಪೇಷನ್ಸ್ ಇದೆಯಾ ಇಲ್ವಾ? ಕರೆದು ತಕ್ಷಣ ಬರೋಕ್ಕಾಗತ್ತಾ? ಲಕ್ಷ್ಮೀ ದೇವಿ ಬರಲ್ಲ. ಯಾಕಂದರೆ ಲಕ್ಷ್ಮೀ ದೇವಿ ಬರಬೇಕು ಅಂದರೆ ಮನೆಯಲ್ಲಿ ಸುಖ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಗಂಡ ಹೆಂಡತಿಯರ ಅನ್ಯೋನ್ಯತೆ ಇರಬೇಕು, ಮಕ್ಕಳು ಅಪ್ಪ ಅಮ್ಮನಲ್ಲಿ ಹೊಂದಾಣಿಕೆ ಇರಬೇಕು. ಈ ರೀತಿ ಎಲ್ಲವೂ ಇರುವ ಮನೆಯಲ್ಲೇ ಲಕ್ಷ್ಮೀ ವಾಸ ಯಾವಾಗಲೂ ಇರೋದು. ಮನೆಯಲ್ಲಿ ಕಿತ್ತಾಟ, ಜಗಳ, ಕೂಗಾಟ, ಕೆಟ್ಟ ಕೆಟ್ಟ ವರ್ಡ್ಸು ಯೂಸ್ ಮಾಡೋದು, ಈ ಥರ ಒಂದು ಕೆಟ್ಟ ವೈಬ್ರೇಷನ್ ಇರೋ ಮನೆಯಲ್ಲಿ ಲಕ್ಷ್ಮಿ ಒಂದು ಕ್ಷಣ ಕೂಡ ಇರೋದಿಲ್ಲ. ಆದ್ದರಿಂದ ಲಕ್ಷ್ಮಿ ನಾಲ್ಕು ವಾರ ಸೊಸೆದಿರ್ ಕರೆದಾಗ ಟೆಸ್ಟ್ ಮಾಡ್ತಾಳೆ. ಇವಾಗ ನಾನು ಹೋಗಿಲ್ಲ ಅಂದರೆ ಅವ್ರ ಮನೇಲಿ ಹೆಂಗಿರುತ್ತೆ? ಒಂದು ವಾರ ಹೋಗಲ್ಲ, ಎರಡು ವಾರ ಹೋಗಲ್ಲ, ಮೂರನೇ ವಾರ ಹೋಗಲ್ಲ, ನಾಲ್ಕನೇ ವಾರನೂ ಹೋಗಲ್ಲ. ಹೇಗಿರುತ್ತೆ ಅವ್ರ ಮನೆ ಪರಿಸ್ಥಿತಿ ನೋಡೋಣ ಅನ್ನೋ ಥರ. ಲಾಸ್ಟ್ ವಾರ ಯಜಮಾನನ ಹೆಂಡತಿ ಹೋಗಿ ಕರೆದಾಗ ಲಕ್ಷ್ಮೀ ರೆಡಿಯಾಗಿರ್ತಾಳೆ ಬರೋದಕ್ಕೆ. ಅಂದರೆ ನಾಲ್ಕು ವಾರನೂ ಲಕ್ಷ್ಮೀ ಟೆಸ್ಟ್ ಮಾಡಿ ಇಲ್ಲ ಇವ್ರ ಮನೆಗೆ ನಾನು ಹೋಗೇ ಹೋಗ್ತೀನಿ ಅಂತ ರೆಡಿಯಾಗಿರ್ತಾಳೆ. ಆವಾಗ ಆ ದೊಡ್ಡ ಮುತ್ತೈದೆ ಅಂದರೆ ಅತ್ತೆ ಕರೆದಿದ್ದ ತಕ್ಷಣವೇ ಲಕ್ಷ್ಮಿ ಬಂದು ಸೀದಾ ಹೋಗಿ ದೇವ್ರ ಮನೆಯಲ್ಲೇ ಕುತ್ಕೊಂಡು ಬಿಡ್ತಾಳೆ ಅಂತ ಈ ಕಥೆಯನ್ನು ಎಷ್ಟು ಚೆನ್ನಾಗಿ ಹರಪನಹಳ್ಳಿ ಭೀಮವ್ವ ಅವ್ರು ಬರ್ತಿದ್ದಾರೆ ನೋಡಿ. ಅವರು ಇದನ್ನು ಬರೀಬೇಕು ಅಂದರೆ ಅವರು ಎಷ್ಟು ಅನುಭವಿಸಿ ಬರೆದಿದ್ದಾರೆ. ಆಮೇಲೆ ಇದರಲ್ಲಿ ಹಳ್ಳಿಯ ಸೊಗಡಿದೆ, ಮತ್ತು ಒಂದೊಂದು ಪೇಜಲ್ಲೂ ಹಬ್ಬದ ಅಡುಗೆ ಒಂದು ಪೇಜು ಎರಡು ಪೇಜು ಬರೆದಿದ್ದಾರೆ. ಅಂದರೆ ನಾವು ಒಂದು ಮೂರ್ನಾಲ್ಕು ತಲೆಮಾರು ಹಿಂದೆ ಮಾಡ್ತಾ ಇರುವಂಥ ಅಡುಗೆಗಳು ಎಷ್ಟು ಚೆನ್ನಾಗಿದೆ. ಆ ಅಡುಗೆಗಳ ಹೆಸರು ಅವೆಲ್ಲ ನಾವು ಕೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಅಡುಗೆ ಮಾಡಿದ್ರು ಅಂತ ಬರುತ್ತೆ. ಆದ್ದರಿಂದ ಇವನ್ನು ನಾವು ಯಾಕೆ ಇದನ್ನು ತಿಳಿಸ್ತಾ ಇದ್ದೀವಿ ಅಂದರೆ ನಾವು ನಮ್ಮಮ್ಮ ಹೇಳ್ತಿದ್ರು, ಅಜ್ಜಿ ಹೇಳ್ತಿದ್ರು ಅಂತ ಸುಮ್ಮನೆ ಐದು ಶುಕ್ರವಾರದ ಹಾಡು ಹೇಳ್ಕೊಂಬಿಟ್ರೆ ಪ್ರಯೋಜನ ಇಲ್ಲ. ಅದೇ ನಾವು ಅರ್ಥ ತಿಳ್ಕೊಂಡು ಅನುಭವಿಸ್ಕೊಂಡು ಅದನ್ನು ಕೇಳಿದಾಗ ಅದು ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಸಂಪ್ರದಾಯದ ಬಗ್ಗೆ, ಆಚಾರ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂದರೆ ವೇದಿಕ್ ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಏನೂ ಕಟ್ಟೋ ಹಾಗಿಲ್ಲ, ಸಂಪೂರ್ಣ ಉಚಿತ.